ರಾಜಿ ರಾಜಿ, ನಮ್ಗೆ ನಿನ್ ಹೆಲ್ಪ್ ಬೇಕು, ನಿನ್ ಹೆಲ್ಪ್ ಬೇಕು. ನೀನು ಸಾನ್ವಿನ ನಿನ್ ಹಾಗೆ ಮಾಡಿದ್ರೆ ಅಪ್ಪ ಅಮ್ಮಂಗೆ ಹೇಳು, ಇಷ್ಟ ಆಗ್ತದೆ ಇಷ್ಟ ಆಗ್ತದೆ. ನಿನ್ ಸಾನ್ವಿನ ಹೇಗೆ ಟ್ರೈನ್ ಮಾಡ್ಬೇಕು ಅಂದ್ರೆ ರಾಜಿ ಸಾನ್ವಿ ಇಬ್ರು ಒಂದೇ ಅಂತ ಅನ್ಸ್ತದೆ. ಇಬ್ರಲ್ಲೂ ಯಾವುದೇ ವ್ಯತ್ಯಾಸ ಇರ್ಬಾರ್ದು, ವ್ಯತ್ಯಾಸ ಇರ್ಬಾರ್ದು. ಸಾನ್ವಿ, ಏನ್ ರಾಜಿ? ರಾಜಿ, ಇದೆಲ್ಲ ಸಿಕ್ತು ನಿನ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಖಂಡಿತ ನೀನ್ ನಮ್ಮ ಮದ್ವೆಗೆ ಬರ್ಬೇಕು. ಅಮ್ಮ, ಅಡಿಕೆ ಸಿಕ್ತು. ಅಮ್ಮ, ಪ್ರಕಾಶ ಅಣ್ಣ ಬಾಯಿಂದ ಬಂದೆ. ನಮಸ್ಕಾರ ಮೇಡಮ್. ನಮಸ್ಕಾರ ಪ್ರಕಾಶ್, ಕೂತ್ಕೊಳ್ಳಿ. ಏನು ಇಷ್ಟು ಅರ್ಜೆಂಟಾಗಿ ಬಂದಿದ್ದು? ಏನು ಕೆಲಸ ಇತ್ತು? ಮೇಡಮ್, ನಮ್ಮ ಹೊಸ ಪ್ರಾಡಕ್ಟ್ನ ಪ್ಯಾಕೇಜಿಂಗ್ ಡಿಸೈನ್ ಫೈನಲ್ ಮಾಡೋದಿತ್ತು. ಈ ವಾರದಲ್ಲಿ ಲಾಂಚಿಂಗ್ ಇದೆಯಲ್ವಾ, ಅದಕ್ಕೆ ಬಂದೆ. ಯಜಮಾನರು ಇದ್ದಾರೆ ಮನೇಲಿ ಮೇಡಮ್? ಇಲ್ಲ, ಅವ್ರು ಈ ಹೊತ್ತಿನಲ್ಲಿ ಇರಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಪ್ರಕಾಶ್. ಗೊತ್ತು ಮೇಡಮ್, ಇದೊಂದು ಸ್ವಲ್ಪ ಫೈನಲ್ ಆದರೆ ಯಾವುದೇ ಸಮಸ್ಯೆ ಇರಲಿಲ್ಲ. ಪ್ರಿಂಟಿಗೆ ಬೇರೆ ಕಳಿಸ್ಬೇಕಿತ್ತು, ಇಲ್ದಿದ್ರೆ ಲಾಂಚಿಂಗ್ ಡೇಟ್ನ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ನೋ ನೋ, ಪೋಸ್ಟ್ಪೋನ್ ಆಗೋದು ಬೇಡ. ಯಾವ್ಯಾವ ಕೆಲಸ ಯಾವ ಸಮಯದಲ್ಲಿ ಆಗಬೇಕೋ ಅವಾಗಲೇ ಆಗಬೇಕು, ಡಿಲೇ ಮಾಡೋದು ಬೇಡ. ಈಗೇನು ಮಾಡೋದು ಮೇಡಮ್, ಫೈನಲ್ ಆಗಲೇಬೇಕು. ನೀವೇ ಒಂದು ಸ್ವಲ್ಪ ನೋಡ್ಬಿಡ್ತೀರಾ? ನಾನಾ? ಹ್ಞೂ, ಸರಿ, ತೋರಿಸಿ. ಏನಾಯ್ತು ಪ್ರಕಾಶ್? ಮೇಡಮ್, ಲ್ಯಾಪ್ಟಾಪ್ ಹ್ಯಾಂಗ್ ಆಗಿದೆ, ಫೈಲ್ ಓಪನ್ ಆಗ್ತಾ ಇಲ್ಲ. ಓ, ಈಗೇನು ಮಾಡೋದು? ನಾನು ಒಂದ್ಸಲ ಟ್ರೈ ಮಾಡ್ಲಾ? ಇವಳು ಸಾನ್ವಿ ಅಂತ ನಮ್ಮ ಗೆಸ್ಟು, ಕೊಡಿ. ಅರೆ, ಓಪನ್ ಆಯ್ತು. ಥ್ಯಾಂಕ್ ಯು ಮೇಡಮ್.
ನೋಡಿ. ತುಂಬಾ ಚೆನ್ನಾಗಿದೆ ಪ್ರಕಾಶ್. ಮೇಡಮ್, ನಿಮಗೆ ಓಕೆ ಆದರೆ ಫೈನಲ್ ಮಾಡಲಾ? ಸಾರಿ ಫಾರ್ ಇಂಟ್ರಪ್ಟಿಂಗ್, ನಂದೊಂದು ಸಜೆಷನ್ ಇತ್ತು. ಹೇಳು ಸಾಂಧಿ. ಇಲ್ಲಿ ನೋಡಿ, ಪ್ರಾಡಕ್ಟ್ ನೇಮ್ ದೊಡ್ಡಕ್ಷರದಲ್ಲಿದೆ, ಆದರೆ ಬ್ರ್ಯಾಂಡ್ ನೇಮ್ ಯಾಕೋ ತುಂಬ ಚಿಕ್ಕದು ಅನ್ನಿಸ್ತಿದೆ. ಅಂದರೆ? ಅಂದರೆ ಯಾವುದೇ ಕಂಪ್ನಿ ಪ್ರಾಡಕ್ಟ್ ನೇಮ್ ದೊಡ್ಡದಾಗಿರತ್ತೆ, ಹಾಗೆ ಕಂಪ್ನಿ ನೇಮ್ ಕೂಡ ದೊಡ್ಡದಾಗೇ ಇರಬೇಕು. ಯಾವ ಕಂಪ್ನಿ ಪ್ರಾಡಕ್ಟ್ ಅಂತ ಸ್ಪಷ್ಟವಾಗಿ ಗೊತ್ತಾಗಬೇಕಲ್ವಾ? ಅದಕ್ಕೆ ಇಂಡಸ್ಟ್ರಿ ಹೆಸರನ್ನು ಸ್ವಲ್ಪ ದೊಡ್ಡ ಮಾಡಬೇಕು, ಐ ಮೀನ್ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಬೇಕು. ಹೌದು ಮೇಡಮ್, ಇವರು ಹೇಳೋದು ಕರೆಕ್ಟಾಗಿದೆ. ಇವರು ಹೇಳೋ ಸಜೆಷನ್ನು ಯೂಸ್ಫುಲ್ ಆಗಿದೆ. ಇವರು ಹೇಳ್ದಂಗೆ ಕಂಪ್ನಿ ಹೆಸರನ್ನು ಫಾಂಟ್ ಸೈಜನ್ನು ಜಾಸ್ತಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅದರಿಂದ ನಮ್ಮ ಕಂಪ್ನಿಗೆ ಒಳ್ಳೆಯ ಹೆಸರು ಬರುತ್ತೆ ಮೇಡಮ್. ಗುಡ್ ಪ್ರಕಾಶ್, ಅವ್ರು ಹೇಳ್ದ ಹಾಗೆ ಮಾಡಿ. ಆಗಲಿ ಮೇಡಮ್. ನಾನೇನು ಬರ್ತೀನಿ ಮೇಡಮ್. ರಾಜಿ ಬರ್ತೀನಮ್ಮ. ಸಾನ್ವಿ, ಸಾರಿ ಅಮ್ಮ, ನಾನು ನಿಮ್ಮ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ, ಸೋತ್ ಹೋದೆ. ಪ್ರಯತ್ನ ಅಂತೂ ಮಾಡಿದೆ ಅಲ್ವಾ, ಅದು ಮುಖ್ಯ. ಸೋಲು ಗೆಲುವು ಇದ್ದಿದ್ದೆ. ನನ್ನ ಪರೀಕ್ಷೆಯಲ್ಲಿ ನೀನು ಸ್ವಲ್ಪದ್ರಲ್ಲಿ ಸೋತೆ, ಆದರೂ ನಿನ್ನ ಪ್ರಯತ್ನದಿಂದ ನೀನು ದೂರ ಆಗಲಿಲ್ಲ. ಅದೇ ನನ್ನ ಖುಷಿ ಕೊಟ್ಟಿದ್ದು. ಇದೆಲ್ಲ ಯೋಚನೆ ಮಾಡಿದ್ರೆ ನನಗನ್ಸುತ್ತೆ ನನ್ನ ಕರ್ಣನ್ಗೆ ನೀನೇ ಯೋಗ್ಯ ಹುಡುಗಿ ಅಂತ. ರಾಜಿ, ಕುಂಕುಮ ತಗೊಂಬಾ. ದೇವಿ ಸಾಕ್ಷಿಯಾಗಿ ನಾನು ಇವತ್ತು ನಿನ್ನ ಮಾತು ಕೊಡ್ತಾ ಇದ್ದೀನಿ. ಜಗತ್ತೇ ಅಲ್ಲೋಲ ಕಲ್ಲೋಲ ಆದರೂ ಕರ್ಣನ ಮದುವೆ ನಿನ್ನ ಜೊತೆ ಆಗತ್ತೆ. ನೀನೇ ಮನೆಗೆ ಕಿರಿ ಸೊಸೆ ಅಂತ ಬರ್ತೀಯ. ಆದರೆ ಮಾವಯ್ಯ ಇದಕ್ಕೆ ಒಪ್ಪಲಿಲ್ಲ ಅಂದರೆ? ಅದರ ಯೋಚನೆ ನಿಂಗೆ ಬೇಡ. ಅವರನ್ನು ಒಪ್ಪಿಸ ಜವಾಬ್ದಾರಿ ನಂದು. ದೇವಿ ಆಶೀರ್ವಾದ. ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆ ಇರುತ್ತೆ. ನೀನು ಈ ಪರೀಕ್ಷೆಯಲ್ಲಿ ಪಾಸ್ ಆದರೆ ಆ ತಾಯಿನೇ ನಿನ್ನ ಈ ಮನೆ ಸೊಸೆ ಆಗಲಿಕ್ಕೆ ಆಶೀರ್ವಾದ ಮಾಡಿದಾಳೆ ಅನ್ಕೋತೀನಿ.
ರಾಜಿ ರಾಜಿ.